ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ನೀವು ನೋಡ್ತಾ ಇರ್ಬೋದು, ಸ್ಯಾಂಡ್ವಿಚ್. ಇವತ್ತು ಸ್ಯಾಂಡ್ವಿಚ್ ಮಾಡಿದ್ದೀನಿ ನಾನು, ಅದನ್ನು ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು, ಮಸಾಲೆ ಎಲ್ಲ ಚೆನ್ನಾಗಿ ಬಂದಿತ್ತು. ನಾನು ಹಸಿ ಎಲ್ಲ ಮಾಡೋದು ಅಂದರೆ ಹಸಿ ಮಸಾಲೆನ ಮಾಡ್ತಾ ಇರೋದು. ಕೆಲವರು ಅದನ್ನು ಫ್ರೈ ಮಾಡಿ ಎಲ್ಲ ಮಾಡ್ತಾರೆ, ಹಾಗೆ ಮಾಡ್ತಿಲ್ಲ. ಹಾಗೆಯೇ ತುಂಬ ಟೇಸ್ಟಾಗಿ ಬಂದಿತ್ತು, ನಾನು ಟೇಸ್ಟ್ ಮಾಡಿನೇ ಹೇಳ್ತಾ ಇರೋದು. ಈಗ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಅಂತ ಒಂದು ಸತಿ ನೋಡ್ಕೊಂಬನ್ನಿ. ನೋಡಿ, ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. ಕ್ಯಾರೋಟ್, ಒಂದು ಕ್ಯಾರೋಟ್, ಮತ್ತು ಒಂದು ಸ್ವಲ್ಪ ಕ್ಯಾಪ್ಸಿಕಮ್, ಆಮೇಲೆ ಒಂದು ಎರಡರಿಂದ ಮೂರು ಮೆಣಸಿನ್ಕಾಯಿ, ಮತ್ತು ಒಂದು ಟೊಮೆಟೊ, ಸ್ವಲ್ಪ ಸಾಂಬಾರ್ ಸೊಪ್ಪು. ನೋಡಿ, ಮೆಣಸಿನ್ಕಾಯನ್ನೆಲ್ಲ ಸರಿಯಾಗಿ ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಎಲ್ಲದನ್ನೂ ಕೂಡ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಎರಡು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಇಲ್ಲಿ ನಾನು 8 ಬ್ರೆಡ್ನ ತೊಗೊಂಡಿದ್ದೀನಿ. ಈಗ ಒಂದು ಬೌಲ್, ದೊಡ್ಡದು ಅಥವಾ ಸಣ್ಣ ಬೌಲ್ನ ತೊಗೊಂಡ್ಬಿಟ್ಟು, ಮಿಕ್ಸ್ ಮಾಡೋಕ್ಕಾಗುವಷ್ಟು ಒಂದು ಬೌಲ್ನ ತೊಗೊಂಡ್ಬಿಟ್ಟು, ನಾವು ಇಟ್ಕೊಂಡಿದ್ವಲ್ಲ ತರಕಾರಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಕ್ಯಾರೆಟ್ ಹಾಕ್ಕೊಂಡೆ, ಈಗ ಈರುಳ್ಳಿ ಹಾಕ್ಕೊಂಡೆ, ಈಗ ಸಾಂಬಾರು ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಎಲ್ಲ ಹಾಕ್ಕೊಂಡಾದ್ಮೇಲೆ ನೀವು ಕೈಯಲ್ಲೇ ಮಿಕ್ಸ್ ಮಾಡಬೇಕಾಗುತ್ತೆ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಮತ್ತು ನಾನು ಇಲ್ಲಿ ಗರಂ ಮಸಾಲೆನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಗರಂ ಮಸಾಲೆನ ಆ್ಯಡ್ ಮಾಡಿಬಿಟ್ಟು ಒಂದು ಚುಟ್ಕಿಯಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿಬಿಟ್ಟು ಎಣ್ಣೆ ಹಾಕಬೇಕು, 1 ಟೇಬಲ್ಸ್ಪೂನಷ್ಟು ಸಾಕು. ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಖಾರ ಪುಡಿನ ಹಾಕ್ಬಿಟ್ಟು ಕೈಯಲ್ಲೇ ಮಿಕ್ಸ್ ಮಾಡಬೇಕು. ನೋಡಿ, ಚೆನ್ನಾಗಿ ಹೊಂದ್ಕೋಬೇಕು, ಆ ಥರ ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ತುಂಬಾ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಫ್ರೆಂಡ್ಸ್, ಇದನ್ನು ನೀವು ಟ್ರೈ ಮಾಡಲೇಬೇಕು, ಅಷ್ಟು ಚೆನ್ನಾಗಿ ಬಂದಿತ್ತು. ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಟೊಮೆಟೊ ಕೆಚಪ್ನ ಹಾಕ್ತಾ ಇದ್ದೀನಿ. ನೀವು ಕೆಚಪ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ನಾನು ಇಲ್ಲಿ ಇದೆ ಅಂತ ಆ್ಯಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬರುತ್ತೆ ಟೇಸ್ಟ್ ಅದರಿಂದ. ಈಗ ಒಂದು ಪ್ಯಾನ್ ಅಥವಾ ತವ ಏನಾದರೂ ಇಟ್ಕೋಬೋದು, ಅದು ಡ್ರೈ ಆಗಬೇಕು. ಈಗ ನಾನು ಅದಕ್ಕೆ ಒಂದು ಸ್ವಲ್ಪ ಒಂದು 3/4 ಟೇಬಲ್ಸ್ಪೂನಷ್ಟು ಎಣ್ಣೆನ ಹಾಕ್ಬಿಟ್ಟು ಸವ್ರ್ಕೊಳ್ತಾ ಇದ್ದೀನಿ ಇಡಿ ತವಾಗೆ. ಈಗ ನೋಡಿ, ನಾನು 2 ಬ್ರೆಡ್ನ ಹಾಕಿದ್ದೀನಿ, ಅದು ಸ್ವಲ್ಪ ರೋಸ್ಟ್ ಆಗಬೇಕು. ಈಗ ಸ್ವಲ್ಪ ರೋಸ್ಟ್ ಆದಮೇಲೆ ಈಗ ಅದಕ್ಕೆ ನಾವು ಮಸಾಲೆ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಬೇಕರಿಲಿ ಕೂಡ ಈ ಥರನೇ ಮಾಡೋದು. ನೋಡಿ, ಈಗ ಅದ್ರ ಮೇಲೆ ಇನ್ನೊಂದು ಬ್ರೆಡ್ನ ಮುಚ್ಚಿಬಿಟ್ಟು ಒಂದು ಸತಿ ಈ ಥರ ಟ್ಯಾಪ್ ಮಾಡ್ತಾ ಇದ್ದೀನಿ. ಈಗ ಸ್ವಲ್ಪ ಅದ್ರ ಮೇಲೆ ಎಣ್ಣೆನ ಹಾಕ್ತಾ ಇದ್ದೀನಿ, ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಇಲ್ಲಿ ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ಒಂದು ಕಡೆ ರೋಸ್ಟ್ ಆಯಿತು, ಈಗ ಅದನ್ನು ನಾನು ಪಲ್ಟಾಯಿಸ್ತಾ ಇದ್ದೀನಿ. ನೋಡಿ, ಎರಡನ್ನು ಕೂಡ ಪಲ್ಟಾಯಿಸ್ದೆ. ವಿಡಿಯೋ ಆ್ಯಕ್ಚುಲಿ ನಿನ್ನೆ ಮಾಡಿದ್ದು, ಬಟ್ ನಾನು ಎಡಿಟ್ ಮಾಡ್ತಾ ಇರೋದು ಇವತ್ತೇನೆ. ಇನ್ನೊಂದು ಸತಿ ನಾನು ಪಲ್ಟಾಯಿಸ್ದೆ. ನಿಮಗೆ ಇಷ್ಟೇ ಸಾಕು ಅಂದರೆ ಎಷ್ಟು ತೆಗಿಬೋದು, ಅಥವಾ ಇನ್ನೂ ಸ್ವಲ್ಪ ಕ್ರಿಸ್ಪಿ ಆಗಿರಬೇಕು ಅಂತ ಇನ್ನೂ ಸ್ವಲ್ಪ ರೋಸ್ಟ್ ಮಾಡ್ಕೊತೀನಿ ಅನ್ನೋದಾದರೆ ಮಾಡ್ಕೊಳ್ಳಿ. ನೋಡಿ, ಎರಡು ಕೂಡ ರೆಡಿ ಆಯಿತು. ಈಗ ನಾವು 5 ಮಾಡಿದ್ವಿ, ಅದರಿಂದ 5 ಕೂಡ ಪ್ಲೇಟಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಮಸಾಲೆ ಯಾವ ಥರ ಚೆನ್ನಾಗಿ ಯಾವ ಥರ ಬಂದಿದೆ ಅಂತ. ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್. ನೋಡಿ, ನಮ್ಮ ಸ್ಯಾಂಡ್ವಿಚ್ ರೆಡಿಯಾಗಿದೆ. ಸೊ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇದೀಗ ಎಂಡ್ ಮಾಡ್ತಾ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನೀವು ಕೂಡ ಇದನ್ನು ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಯಾರಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಕೆಳಗಡೆ ಕಾಣುತ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹೊಸ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ, ಆವಾಗ ನೀವು ಈಸಿಯಾಗಿ ನೋಡ್ಬೋದು. ಸೊ ಬಾಯ್ ಫ್ರೆಂಡ್ಸ್, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.